ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಕನಿಷ್ಠ ಪಕ್ಷ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ಈ ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಕಾಲದಲ್ಲಿ ಜೋಡೆತ್ತು ಇವತ್ತು ಒಬ್ಬರನ್ನೊಬ್ಬರು ಕಂಡ್ರೆ ಸಾಕು ಉರಿದು ಉರಿದು ಬೀಳ್ತಿದ್ದಾರೆ ಆ್ಯಕ್ಚುಲಿ ಅಸಲಿ ಆಟ ಶುರುವಾಗಿರೋದೇ ಈಗ ಒಕ್ಕಲಿಗ ಕೋಟೆಯನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಇಬ್ಬರು ಒಕ್ಕಲಿಗ ನಾಯಕರು ಪೈಪೋಟಿಗೆ ಬಿದ್ದಿದ್ದಾರೆ ಕುಮಾರಸ್ವಾಮಿ ಅವರಂತೂ ಕಂಡ ಕಂಡಲ್ಲಿ ಗುಂಡು ಅನ್ನೋ ಹಾಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾನೇ ಇದ್ದಾರೆ ಕನಕಪುರವನ್ನ ಶಿ ಯಾವಾಗ ಬೆಂಗಳೂರಿಗೆ ಸೇರಿಸೋ ಮಾತಾಡಿದ್ರು ಎಚ್ ಡಿ ಕೆ ಅವರು ಸಿಡಿಲಿನಂತೆ ಅಬ್ಬರಿಸೋಕೆ ಶುರು ಮಾಡಿದ್ದಾರೆ ಅದರಲ್ಲೂ ಅದೊಂದು ಟ್ವೀಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಇಡೀ ಜನ್ಮವನ್ನೇ ಜಾಲಾಡ್ಬಿಟ್ರು ಕುಮಾರಣ್ಣನವರು ಬಟ್ಟೆಯಲ್ಲಿ ಸುತ್ತಿ ಹೊಡಿತಾರೆ ಅಂತಾರಲ್ವಾ ಹಂಗಿತ್ತು ಆ ಟ್ವೀಟ್ ರಾಮನಗರ ಜಿಲ್ಲೆಯ ಕನಕಪುರವನ್ನು ಬೆಂಗಳೂರಿಗೆ ಸೇರಿಸೋಕೆ ಹೊಟ್ಟಿರೋ ಡಿ ಕೆ ಶಿವಕುಮಾರ್ಗೆ ಕುಮಾರಣ್ಣನವರು ಏಳು ಜನ್ಮ ಎತ್ತಿ ಬಂದರೂ ರಾಮನಗರವನ್ನು ಛಿದ್ರ ಛಿದ್ರ ಮಾಡೋಕೆ ಆಗೋದಿಲ್ಲ ಜನರ ಅನುಕೂಲ ಅನಾನುಕೂಲಗಳನ್ನು ವೈಜ್ಞಾನಿಕವಾಗಿ ಪರಿಗಣಿಸಿ ಪರಿಶೀಲಿಸಿ ರಾಮನಗರ ಜಿಲ್ಲೆ ರಚನೆ ಮಾಡಲಾಗಿದೆ ಈಗ ಜಿಲ್ಲೆ ಒಡೆದು ಕನಕಪುರವನ್ನ ಬೆಂಗಳೂರಿಗೆ ಸೇರಿಸುತ್ತೇವೆ ಅಂದರೆ ಇಡೀ ಜಿಲ್ಲೆಯ ಜನ ತಿರುಗಿ ಬೀಳ್ತಾರೆ ಡಿ ಕೆ ಶಿವಕುಮಾರ್ ಅವರೇ ಒಡೆದು ಚೂರ್ ಚೂರ್ ಮಾಡೋದಕ್ಕೆ ರಾಮನಗರವೇನು ಕಲ್ಲು ಬಂಡೆಯ ನಾನಲ್ಲ ಕುಮಾರಣ್ಣನವರು ಡಿ ಕೆ ಸಾಹೇಬ್ರಿಗೆ ಕೇಳ್ತಿರುವಂತಹ ಪ್ರಶ್ನೆ ಇದು ಈ ದೇಶಕ್ಕೆ ವಿದ್ಯಾವಂತರು ಅಲ್ದಿದ್ರು ಬುದ್ಧಿವಂತರು ಅಲ್ದಿದ್ರು ಪ್ರಜ್ಞಾವಂತರು ಬೇಕು ನಾನು ಕುಮಾರಸ್ವಾಮಿಯವರನ್ನ ಪ್ರಜ್ಞಾವಂತರು ಅಂದ್ಕೊಂಡಿದ್ದೆ ಅವರ ತಂದೆಯವರನ್ನು ಕೇಳಿ ತಿಳ್ಕೊಳ್ಬೇಕು ಅಂತ ದರ್ಪದ ಮಾತು ಹೇಳಿದ್ದಾರೆ ಡಿ ಸಿ ಎಂ ಅವರು ವಿದ್ಯೆ ಬುದ್ಧಿ ಇಲ್ದಿದ್ರೆ ಪ್ರಜ್ಞಾವಂತರು ಹೇಗಾಗ್ತಾರೆ ಅನ್ನುವ ಸಾಮಾನ್ಯ ಜ್ಞಾನ ಅವರಿಗಿಲ್ಲ ಅವರ ಪ್ರಜ್ಞಾವಂತಿಕೆ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ ಇದು ಕೂಡ ನಾನಲ್ಲ ಕುಮಾರಣ್ಣನವರು ಡಿ ಕೆ ಸಾಹೇಬರಿಗೆ ಹೇಳಿದ್ದು ಬಡವರ ಹೊಟ್ಟೆ ಮೇಲೆ ಒಡೆಯುವ ಕಂಡೋರ ಭೂಮಿಗೆ ಬೇಲಿ ಹಾಕುವ ಬೆಟ್ಟ ಗುಟ್ಟೆಗಳನ್ನು ಲೂಟಿ ಮಾಡಿ ವಿದೇಶಗಳಿಗೆ ಸಾಗಿಸಿ ಹಣ ಮಾಡಿಕೊಳ್ಳುವ ಅದಕ್ಕೆ ಅಡ್ಡ ಬಂದವರ ಜೀವ ತೆಗೆಯುವ ದುಷ್ಟ ಪ್ರಜ್ಞೆ ಅತೀ ಬುದ್ಧಿವಂತಿಕೆ ಅಸಾಮಾನ್ಯ ಜ್ಞಾನ ಖಂಡಿತವಾಗಿಯೂ ಕುಮಾರಸ್ವಾಮಿ ಅವರಿಗೆ ಇಲ್ವಂತೆ ಹಾಗಾದರೆ ಇಷ್ಟೆಲ್ಲ ಕ್ವಾಲಿಟೀಸ್ ಮತ್ಯಾರಿಗಿದೆ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ ಇದ್ರೆ ಕಮೆಂಟ್ ಮಾಡಿ ಹೇಳಿ ಇನ್ನು ಕುಮಾರಸ್ವಾಮಿ ಏನೇನೋ ಹೇಳ್ತಾರೆ ನನ್ನ ತಲೆಯಲ್ಲಿ ಏನೋ ಯೋಚನೆ ಇದೆ ಅಂತ ಡಿ ಸಿ ಎಂ ಅವರು ಹೇಳ್ತಾರೆ ಅಷ್ಟಕ್ಕೂ ಅವರ ತಲೆಯಲ್ಲಿ ಏನಿದೆ ಹಾಗಾದ್ರೆ ಚಿನ್ನದ ಬೆಲೆಯ ಕನಕಪುರದ ಭೂಮಿಗಳನ್ನು ಕೊಳ್ಳೆ ಹೊಡೆದು ಬಿಲ್ಡರ್ಗಳಿಗೆ ಒಪ್ಪಿಸೋದ ಅಥವಾ ತಾವು ಈಗಾಗಲೇ ಎಗ್ಗಿಲ್ಲದ ಬೇಲಿ ಹಾಕಿಕೊಂಡಿರುವ ಬೇನಾಮಿ ಭೂಮಿಗಳಲ್ಲಿ ಕೋಟೆ ಕಟ್ಕೊಳ್ಳೋದ ಬಿಡಿಸಿ ಹೇಳಿದರೆ ನಾವು ಕೃತಾರ್ಥರಾಗ್ತೇವೆ ಇವ್ರು ಹೇಳಲ್ಲ ಜನರು ನಂಬಲ್ಲ ಎಲ್ಲವೂ ನಿಗೂಢ ಡೋಂಟ್ ಮಿಸ್ಟೇಕ್ ಮೀ ಡಿ ಕೆ ಸಾಹೇಬ್ರೆ ಅಂತ ಕುಮಾರಣ್ಣನವರೇ ಹೇಳ್ತಿರೋದು ಚಿಕ್ಕಬಳ್ಳಾಪುರ ಚಾಮರಾಜನಗರ ಯಾದಗಿರಿ ಕೊಪ್ಪಳ ಗದಗ ಸೇರಿ ಅನೇಕ ಹೊಸ ಜಿಲ್ಲೆಗಳಾಗಿವೆ ಅದೆಲ್ಲವನ್ನ ಸುಖ ಸುಮ್ಮನೆ ಮಾಡಿದ್ರ ಜನರ ಹಿತವನ್ನು ನೋಡಿಕೊಂಡು ಹೊಸ ಜಿಲ್ಲೆಗಳನ್ನು ಮಾಡಿದ್ರು ಈಗ ಕನಕಪುರವನ್ನು ಬೆಂಗಳೂರಿಗೆ ಸೇರಿಸಬೇಕೆನ್ನುವುದರ ಹಿಂದೆ ಯಾರ ಹಿತ ಅಡಗಿದೆ ಕನಕಪುರದ ಪ್ರತಿಯೊಬ್ಬರಿಗೂ ಅಸಲಿ ಸತ್ಯ ಗೊತ್ತಿದೆ ಈಗಿರುವ ಶ್ರೀಮಂತಿಕೆ ಸಂಪತ್ತು ಸಾಲ್ದೆ ಇನ್ನೆಷ್ಟು ಕೂಡಿ ಹೇಳಿ ಹೀಗೆ ಕುಮಾರಣ್ಣನವರು ಡಿ ಕೆ ಸಾಹೇಬ್ರವರಿಗೆ ಕೇಳ್ತಿರೋದು ಹೀಗೆ ಕುಮಾರಣ್ಣ ಒಂದೂ ಬಿಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ಮೂರಕ್ಕೂ ಮೊದಲು ಇದೇ ಕನಕಪುರ ಸಾತನೂರು ಹೇಗಿದ್ದು ಅವತ್ತು ರಾಮಕೃಷ್ಣ ಹೆಗಡೆ ಅವರನ್ನು ಅಭ್ಯರ್ಥಿಯಾಗಿ ಮಾಡಲು ಬಂದ ಎಚ್ ಡಿ ದೇವೇಗೌಡ ಅವರಿಗೆ ಅಲ್ಲಿನ ಸ್ಥಿತಿ ಕಂಡು ಕಣ್ಣೀರು ಬಂದಿತ್ತಂತೆ ಒಂದು ವಿದ್ಯುತ್ ಸಂಪರ್ಕ ಇರಲಿಲ್ಲ ರಸ್ತೆ ಚರಂಡಿ ಇರಲಿಲ್ಲ ಕುಡಿಯಲು ನೀರು ಇರಲಿಲ್ಲ ಆ ಪರಿಸ್ಥಿತಿಯನ್ನು ದೇವೇಗೌಡರು ಈಗಲೂ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂದು ಲೋಕೋಪಯೋಗಿ ಬೃಹತ್ ನೀರಾವರಿ ಮಂತ್ರಿಗಳಾಗಿದ್ದ ಅವರು ಕನಕಪುರ ರಾಮನಗರಕ್ಕೆ ಕಾಯಕಲ್ಪ ನೀಡಿದ್ರು ಆ ದುಸ್ಥಿತಿಯನ್ನು ಬದಲಿಸಿದ್ರು ಅವರ ಕೆಲಸವನ್ನೇ ಕುಮಾರಣ್ಣ ಕೂಡ ಮುಂದುವರಿಸಿದ್ರು ಇಷ್ಟೆಲ್ಲ ಕುಮಾರಣ್ಣನೇ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನೀವೇನ್ ಮಾಡಿದ್ದೀರಾ ಬಡವರ ಜಮೀನಿಗೆ ಬೇಲಿ ಹಾಕಿದ್ದು ಅಡ್ಡ ಬಂದವರ ಜೀವ ತೆಗೆದದ್ದು ಕಲ್ಲು ಬಂಡೆಗಳನ್ನ ಲೂಟಿ ಮಾಡಿದ್ದು ಕನಕಪುರದಲ್ಲಿ ದಾದಾಗಿರಿ ಗೂಂಡಾಗಿರಿ ಮಾಡಿದ್ದು ಈಗ ಕನಕಪುರವನ್ನ ಬೆಂಗಳೂರಿಗೆ ಸೇರಿಸಿ ಇನ್ನೊಂದು ಮಾಫಿಯಾ ಕಟ್ಟುವುದಾ ಇದ ನಿಮ್ಮ ತಲೆಯಲ್ಲಿರೋ ಆಲೋಚನೆ ಹೇಳಿ ಡಿ ಕೆ ಸಾಹೇಬ್ರೆ ನಿಮ್ಮ ಆಲೋಚನೆ ನಾನಲ್ಲ ಇದನ್ನು ಕುಮಾರಣ್ಣ ಕೇಳ್ತಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಇದು ಈ ಜನ್ಮಕ್ಕಲ್ಲ ಏಳೇಳು ಜನ್ಮಕ್ಕೆ ಸಾಕು ಅನ್ಸುತ್ತೆ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ